ವರ್ಕ್ ಆಗದ ಎಸ್ಕಲೇಟರ್, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ KSR ರೈಲು ನಿಲ್ದಾಣದಲ್ಲಾಗಿರುವಂತಹ ಘಟನೆ ಇದು. ಎಸ್ಕಲೇಟರ್ ಹಾಳಾಗಿದ್ರು ಕೇರ್ ಮಾಡದ ಅಧಿಕಾರಿಗಳು. ಎಸ್ಕಲೇಟರ್ ವರ್ಕ್ ಆಗಿಲ್ಲ ಅಂದ್ರೆ ಸಹಜವಾಗಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬಿಡುತ್ತೆ. ಅದು ಈ ರೈಲು ನಿಲ್ದಾಣಗಳಲ್ಲಿ ಅಸಂಖ್ಯಾತ ಜನ ಬಂದಿರ್ತಾರೆ, ಪಾಪ ವಯಸ್ಸಾದವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ. ಎಸ್ಕಲೇಟರ್ ಹಾಳಾಗಿದ್ರು ಅಧಿಕಾರಿಗಳು ಮಾತ್ರ ಕೇರ್ ಮಾಡ್ತಾ ಇಲ್ಲ. ಏ ಹೋದ್ರೆ ಹೋಗ್ಲಿ ಬಿಡ್ರಿ, ನಾವೇನು ಹೋಗ್ತೀವ ಅಲ್ಲಿ ಅಂತ ಹೇಳಿ ಗರ್ಭಿಣಿಯರು ವೃದ್ಧರು ಪರದಾಡ್ತಾ ಇದ್ದಾರಂತೆ ಪಾಪ. ಹಂಗೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ಕೇರ್ಲೆಸ್. ನೋಡಿ ಅಲ್ಲಿ ಪಾಪ ಒಬ್ಬರು ಮೇಲ್ಗಡೆ ಹೋಗ್ತಾ ಇದ್ದಾರೆ, ಎಸ್ಕಲೇಟರ್ ವರ್ಕ್ ಆಗ್ತಾ ಇಲ್ಲ, ಅದ್ರ ಮೇಲೇ ಹತ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಒಬ್ಬರು ಲಗೇಜ್ ಹಿಡ್ಕೊಂಡಿದ್ದಾರೆ, ಒದ್ದಾಡ್ತಾ ಇದ್ದಾರೆ ಪಾಪ. ಗರ್ಭಿಣಿಯರು ವೃದ್ಧರು ಎಲ್ಲರೂ ಕೂಡ ಅಲ್ಲಿ ಲಿಟ್ರಲಿ ಒದ್ದಾಡ್ತಾ ಇದ್ದಾರೆ. ಇದು ಕಂಡು ಕಾಣದಂತೆ ಅಲ್ಲಿನ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರಲ್ಲ, ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಗೊತ್ತಾಗಲ್ವಾ ಯಾಕೆ ಅಂತ ಹೇಳಿದ್ರೆ, ಯುವಕರು ಇವರೆಲ್ಲ ಹೋಗ್ಬಿಡ್ತಾರೆ, ಯುವತಿಯರೆಲ್ಲ ಹತ್ಕೊಂಡು ಹೋಗ್ಬಿಡ್ತಾರೆ, ನೋ ಪ್ರಾಬ್ಲಮ್. ಆದರೆ ಈ ರೈಲು ನಿಲ್ದಾಣಗಳಲ್ಲಿ ಹೆಚ್ಚಾಗಿ ಬರೋದೇ ಈ ವೃದ್ಧರು, ಗರ್ಭಿಣಿಯರು, ವಯಸ್ಸಾದವರು ಇದ್ದೇ ಇರ್ತಾರೆ ಸಹಜವಾಗಿ. ಅಂಥವ್ರಿಗೋಸ್ಕರನೇ ಈ ಎಸ್ಕಲೇಟರ್ ಇರೋದಲ್ಲಿ. ಈಗ ಅದು ಕೆಟ್ಟು ನಿಂತಿದೆ, ಅದನ್ನು ರಿಪೇರ್ ಮಾಡಿಸ್ಬೇಕು ಅನ್ನೋ ಸೆನ್ಸ್ ಇಲ್ಲ ಅವ್ರಿಗೆ.